ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಆಸ್ ಎ ಡೈರೆಕ್ಟರ್ ಆಗಿ, ಒಂದು ವರ್ಷ ಆಯ್ತು ಶೂಟಿಂಗ್ ಮುಗಿದು ಯು ಐ ಎ, ಇನ್ನೂ ನಾನೇ ಕುಂಬಳಕಾಗಿಬಿಡೋದಿಲ್ಲ, ಇನ್ನೂ ಡೌಟ್ ಏನಾರ ಬೇಕಾ ಇರಲ್ಲ ಬೇಕಾ, ಏನ್ ಕಾನ್ಫಿಡೆಂಟ್ ಆಗಿ ಕುಂಬಳಕಾಗಿಬಿಡೋದು, ಯಾವ ಖುಷಿಯಲ್ಲಿ ಬಂದಿದ್ದೀರ ನೋಡಿ, ಇದು ಪರ್ಫೆಕ್ಷನ್. ಎಲ್ಲರೂ ಹೇಳ್ತಾರೆ ಪಿಕ್ಚರ್ ನೋಡಿ ಆಮೇಲೆ ಪಿಕ್ಚರ್ ಮಾಡಬೇಕು ಅಂತ, ಇವರು ಪಿಕ್ಚರ್ ನೋಡ್ಬಿಟ್ಟಿದ್ದಾರೆ ಆಲ್ರೆಡಿ, ಫಿಲಮ್ನೇ ಮಾಡ್ಬಿಟ್ಟು ಆಮೇಲೆ ಸಿನಿಮಾ ಮಾಡ್ತಿದ್ದಾರೆ, ಅದನ್ನು ನೋಡಿ ಪ್ರೊಡ್ಯೂಸ್ ಮಾಡ್ತೀರ ನೀವೆಂತ ಗಿಲಾಡಿ ಇರಬೇಕು. ಪ್ರತಿ ಸೀನು ಪ್ರತಿ ಶಾರ್ಟ್ ತರಿಸ್ಕೊಂಡು ಎಲ್ಲಿ ಹತ್ತು ವರ್ಷ ಇತ್ತು ವರ್ಷ ಇದು ಹಂಗೆ ಬಂದಿದ್ಯಾ, ಹಾಂ ಓಕೆ ಪಕ್ಕ ಅಂತ. ಅವರು ಅಷ್ಟೇ ಸರ್ ಇದು ಪಕ್ಕ ಇದೆಯಾ ಪಕ್ಕ, ಎವ್ರಿಥಿಂಗ್ ಇಷ್ಟು ಪ್ಲ್ಯಾಂಡ್ ಆಗಿ ಮೋಸ್ಟ್ಲಿ ಹಾಲಿವುಡ್ಡಲ್ಲಿ ಕೇಳಿದೆ ಈ ಥರ ಮಾಡ್ತಾರೆ ಅಂತ. ಬಟ್ ಕನ್ನಡದಲ್ಲಿ ನನ್ನ ಪ್ರಕಾರ ನಾನು ನೋಡಿ ಇದೇ ಪಾಠ ಸಿನಿಮಾ ಈ ಥರ ಮಾಡಿರೋ ಸಿನಿಮಾ. ನೀವು ಮ್ಯೂಸಿಕ್ ಡೈರೆಕ್ಟ್ರಾಗಿ ಆಲ್ರೆಡಿ ಬಿಡಿ ಎಲ್ಲ ರೆಕಾರ್ಡು ಮುರಿದ್ಬಿಟ್ಟಿದ್ದೀರಾ, ಬಟ್ ಡೈರೆಕ್ಟ್ರಾಗಿ ಈ ಥರ ಎಂಟ್ರಿ ಕೊಟ್ಟಿರೋದಿದೆಯಲ್ಲ, ಇನ್ನು ಮುಂದೆ ನಾವು ನಿಮ್ಗೆ ಕಾಂಪಿಟೇಟರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಆಮೇಲೆ ನಿಮಗೆಲ್ಲ ಗೊತ್ತಿರೋಂಗೆ ಇವರು ಅಷ್ಟೇ ಅದ್ಭುತವಾದ ಡೈರೆಕ್ಟ್ರು ರೈಟ್ರು ಆರ್ಟಿಸ್ಟ್ ಎಲ್ಲ, ಅವರು ಇದನ್ನು ಒಪ್ಪಿ ಮಾಡ್ತಾ ಇದ್ದಾರೆ ಅಂದ್ರೇ ನೋಡಿ ಎಷ್ಟು ಇದಿದೆ ಎಲ್ಲ. ನಾವೆಲ್ಲ ಒಪ್ಪಿದ್ದೀವಿ ಅಂದ್ರೇ ನಿಮ್ಮ ಪರ್ಫೆಕ್ಷನ್, ನೀವು ಮಾಡಿರೋ ಸ್ಟೋರಿ ಬಹಳ ವಿಭಿನ್ನವಾದ ಅದ್ಭುತವಾದಂಥ ಸ್ಟೋರಿ, ಒಳ್ಳೆ ಥಾಟ್ ಇರುವಂಥ ಸ್ಟೋರಿ ಅದು. ನೀವು ನೋಡಿ ನಿಮ್ಗೆ ಗೊತ್ತಾ, ನಾವು ಹೇಳಬಾರ್ದು ಅದನ್ನು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸತ್ಯ ಅಂಗಡಿ ಅವ್ರು ಮಾತಾಡೋಂಗಿಲ್ಲ, ಇಂಥ ಸಿನಿಮಾಗೆ ನನ್ನ ಕೈಗೆ ಸಿಗಲಿಲ್ಲ, ಇಲ್ಲಿ ಸಿಕ್ಕಾಕ್ಬಿಟ್ರು, ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲ ಟೀಮು ಭಾಳ ಏನಂದರೆ ನಾವು ಒಂಥರ ಪಿಕ್ನಿಕ್ ಥರ ಇತ್ತು ಶೂಟಿಂಗ್ ಹೋದರೆ. ಫಸ್ಟ್ ಆಫ್ ಆಲ್ ಶಿವಣ್ಣ ಇದ್ರೆ ಬಿಡಿ ಅದು ಪಿಕ್ನಿಕ್ಗೆ, ಅವ್ರು ಎಂಥ ಮೂಡಲ್ಲಿದ್ದರು ಜಾಲಿ ಮಾಡಿ ಖುಷಿ ಮಾಡಿ, ಯಾಕಂದ್ರೆ ಅವ್ರು ಹಂಗಿರ್ತಾರೆ. ಏನಂದರೆ ದ ಮೋಸ್ಟ್ ಸಿಂಪ್ಲೆಸ್ಟ್ ಸ್ಟಾರ್, ದ ಮೋಸ್ಟ್ ಏನು ಅದು ಏನು ಹೇಳಬೇಕು ಅದಾಗಲ್ಲ, ಆ ಥರ ಸೂಪರ್ ಸ್ಟಾರ್ ಇವರು. ಎಂಥವ್ರು ಬಂದರೂ ಕೂಡ ಏನೇಳಿ ಇಷ್ಟೇ ಇಷ್ಟು ಅಹಂಕಾರ ಇದ್ರು ಅದೆಲ್ಲ ಮುರಿದೋಗಿ ಅವ್ರು ಪಕ್ಕದಲ್ಲಿ ಕುತ್ಕೊಂಡ್ಬಿಡ್ಬೇಕು, ಆ ಥರ ಇರ್ತಾರೆ ಅವರು. ಅದಕ್ಕೆ ಅವ್ರ ಜೊತೆ ಎಷ್ಟು ಸಿನಿಮಾ ಕಳೆದ್ರು ಕೂಡ ಅವ್ರ ಜೊತೆ ಅಂದರೆ ಎಸ್ ಅಂತೀವಿ ನಾವು. ಸೊ ಅದೊಂದು ನಮ್ಮ ಅದೃಷ್ಟ ಅದು. ಅವ್ರ ಜೊತೆ ನಾನು ಕೆರಿಯರ್ ಡೈರೆಕ್ಟರ್ ಸ್ಟಾರ್ಟ್ ಮಾಡಿ ಇವತ್ತು ಅವ್ರ ಜೊತೆ ಎರಡು ಮೂರು ಪಿಕ್ಚರ್ ಮಾಡಿದ್ದೀವಿ. ತುಂಬ ಅದ್ಭುತವಾದಂಥ ಇದು. ಆದಷ್ಟು ಬೇಗ ಸಿನಿಮಾ ತೋರಿಸಿ, ಬೇಗ ಆದಷ್ಟು ಸಿ ಜಿ ಕರೆಕ್ಟಾಗಿ, ಆದಷ್ಟು ಒಂದು ಆರು ತಿಂಗಳು ಒಂದು ವರ್ಷದಲ್ಲಿ ಬೇಗ ಮುಗಿಸಿ, ಇರುವೆ ಒಂದು ವರ್ಷದಲ್ಲಿ ಆಗುತ್ತಲ್ಲ, ಇನ್ನೂ ಬೇಕಾಗುತ್ತಾ? ಯು ಐಗಿಂತ ಮುಂಚೆ ಬರ್ತೀರಾ? ಇಲ್ಲ ಇಲ್ಲ. ಓಕೆ, ಎಲ್ರಿಗೂ ಥ್ಯಾಂಕ್ ಥ್ಯಾಂಕ್. ಎಲ್ಲ ಪತ್ರಿಕಾ ಮಿತ್ರರಿಗೆ ಎಲ್ಲರಿಗೂ ನಿಮ್ಮೆಲ್ಲರ ಪ್ರೋತ್ಸಾಹ ಭಾಳ ಮುಖ್ಯ ಈ ಪಿಕ್ಚರ್ಗೆ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೇದಾಗಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. 45 ನೈಟ್ ಸೂಪರ್ ಹಿಟ್ ಆಗಲಿ. ಥ್ಯಾಂಕ್ ಯು.